ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಎಂಡ್ ಟೈಮ್ ಫುಲ್ ಗಾಸ್ಪಲ್ ರಿವೈವಲ್ ಹಾರ್ವೆಸ್ಟರ್ ಚರ್ಚ್ ಕಂಕನಾಡಿ ಮಂಗಳೂರು ವತಿಯಿಂದ ನಡೆಯುವಂತಹ ಚೈತನ್ಯ ವಾಕ್ಯ ಈ ಧ್ಯಾನ ಸಂದೇಶಕ್ಕಾಗಿ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಸಮಯದಲ್ಲಿ 7 ಗಂಟೆಗೆ ಪ್ರತಿ ಶನಿವಾರ ಸಂಜೆ ದೇವ ಸಾನ್ನಿಧ್ಯದಲ್ಲಿ ನಾವು ಒಟ್ಟಾಗಿ ಸೇರಿ ಕೂತು ಕರ್ತನಿಂದ ಬರುವ ಮಾತುಗಳನ್ನು ಕೇಳಲು, ಆಧರಣೆಯನ್ನು ಹೊಂದಲು, ಬಿಡುಗಡೆಯನ್ನು ಕಾಣಲು, ಚೈತನ್ಯವನ್ನು ಹೊಂದಲು, ಬಲ ಹೊಂದಲು ದೇವರಿಯ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಪ್ರೇರೆ, ಈಗಲೂ ನಾವು ಕರ್ತನನ್ನು ಆರಾಧಿಸೋಣ. ನಮ್ಮ ದೇವರಷ್ಟು ಒಳ್ಳೆಯವನು ಯಾರೂ ಇಲ್ಲ ಪ್ರಿಯರೇ. ನಮ್ಮ ದೇವರು ಪರಲೋಕದ ತಂದೆಯಾಗಿದ್ದಾನೆ. ಆತನು ಬಯಸುವಂತಹ ಆಸೆ ಒಂದೇ, ಆತನಿರುವಲ್ಲಿ ನಾವು ಇರಬೇಕೆಂಬುದಾಗಿ. ಥ್ಯಾಂಕ್ ಯು ಫಾದರ್. ಹುರಬಶಂದಗರೆ ರಿರಗದ ಗಮ ಸಂದಗದೆ, ನಾನು ನಿಮ್ಮ ದೇವರು ನಿಮ್ಮ ಮಧ್ಯದಲ್ಲಿ ವಾಸಿಸಲು ಬಯಸುತ್ತೇನೆಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ನಾನು ನಿಮ್ಮ ಮಧ್ಯದಲ್ಲಿ ಚಲಿಸಲು ಇಷ್ಟಪಡುವ ದೇವರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥ 3:16, ನೀವು ದೇವರಾಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನ ಸಿಂಹಾಸನವನ್ನು ನಮ್ಮ ಒಳಗಡೆ ಹಾಕಲು ಆತನು ಬಯಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ, ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಸ್ವರ್ಗದಿ ಸ್ವರ್ಗ ನಿನ್ನ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಸ್ವರ್ಗದಿ ಸ್ವರ್ಗ ನಿನ್ನ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ಆದರೂ ಎನ್ನಯ ಹೃದಯದಲ್ಲಿ ನೆಲೆಸಲು ಬಂದೀಯ ನನ್ನೇಸುವೆ, ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಹೇಳುವ ಒಟ್ಟಾಗಿ, ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ, ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ. ಸಕಲರ ತಂದೆಯು ನೀನೇ, ಸರ್ವರಿಗೂ ಆಧಾರ ನೀ, ಸಕಲರ ತಂದೆಯು ನೀನೇ, ಸರ್ವರಿಗೂ ಆಧಾರ ನೀ. ನಿನ್ನಯ ಶ್ವಾಸದಿಂದಲೇ ನಾನೀಗ ಉಸಿರಾಡುವೆ, ಹೇಳೋಣವ. ನಿನ್ನಯ ಕರುಣೆಯಿಂದಲೇ ನಾನೀಗ ಉಳಿದಿರುವೆ, ಹೇಳುವ. ನಿನ್ನಯ ಶ್ವಾಸ, ನಿನ್ನಯ ಶ್ವಾಸದಿಂದಲೇ ನಾನೀಗ ಉಸಿರಾಡುವೆ, ನಿನ್ನಯ ಕರುಣೆಯಿಂದಲೇ ನಾನೀಗ ಉಳಿದಿರು.
ಸಿಂಹಾಸನೆ ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇಳುವ ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೆ ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೇ ಮನುಜರ ಮಧ್ಯದ ನೀ ವಾಸ ಮಾಡುತ್ತಿರುವಾತನೇ ಮನುಜರ ನಡುವಿನಲ್ಲಿ ನಡೆದಾಡುತ್ತಿರುವಾತನೇ ಮನುಜರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಾತನೇ ಮನುಜರ ನಡುವಿನಲ್ಲಿ ತಿರುಗಾಡುತ್ತಿರುವಾತನೇ ಜೀವ ನೀಡುವ ದೇವರಾತ್ಮನೇ ನನ್ನಲ್ಲಿ ಬೆರೆತುವಂತಾಗಿರುವೆ ಪ್ರತ್ಯುಂಜಯನಾದ ಯೇಸುವೆ ನೀ ನನ್ನಲ್ಲಿರಲು ನಾ ಜೀವಿಸುವೆ ಜೀವ ನೀಡುವ ದೇವರಾತ್ಮನೇ ನನ್ನಲ್ಲಿ ಬೆರೆತುವಂತಾಗಿರುವೆ ಜಯ ನಾದ ಯೇಸುವೆ ನೀ ನನ್ನಲ್ಲಿರಲು ನಾ ಜೀವಿಸುವೆ ಕರಗಳನ್ನೆತ್ತುತ್ತ ನನ್ನ ಹೃದಯದ ಸಿಂಹಾಸನದಿ ಅಸೀನನಾದ ನನ್ನ ರಾಜನೇ ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೆ ಸನದಿ ಅಸೀನನಾದ ನನ್ನ ರಾಜನೇ ನನ್ನ ಹೃದಯದ ಸಿಂಹಾಸನದಿ ನೆಲೆಸಿರುವ ಯೇಸುವೆ ಪ್ರಿಯದೇವ ಮಗುವೆ ಪ್ರಕಟಣೆ 21ರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಸಿಂಹಾಸನದಿಂದ ಒಂದು ದೊಡ್ಡ ಶಬ್ದ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕೆಂಬುದಾಗಿ ದೇವರ ಶಬ್ದ ನಾನು ನಿಮ್ಮ ದೇವರಾಗಿರುವೆನು ನೀವು ನನ್ನ ಪ್ರಜೆಗಳಾಗಿರುವಿರಿ ಥ್ಯಾಂಕ್ ಯು ಫಾದರ್ ಆತನು ಇಷ್ಟಪಡುವಂತಹ ಸಂಗತಿ ನಮ್ಮೊಳಗಡೆ ಆತನು ವಾಸ ಮಾಡಲು ಇಷ್ಟಪಡ್ತಾ ಇದ್ದಾನೆ ದೇವರಾತ್ಮನಿಗೆ ನಾವು ನೀವು ಗರ್ಭಗುಡಿಯಾಗಿದ್ದೇವೆ ನಮ್ಮ ದೊಡ್ಡ ದೇವರು ವಾಸ ಮಾಡುವ ಮಂದಿರ ನಾವಾಗಿದ್ದೇವೆ ನಮ್ಮ ಜೀವಿತವನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಡೋಣವ ಥ್ಯಾಂಕ್ ಯು ಸ್ವರ್ಗದಲ್ಲಿ ವಾಸಿಸುವಂಥ ನಮ್ಮ ದೇವರು ವಾಸ ಮಾಡುವ ಆತನು ಕೂತ್ಕೊಳ್ಳುವಂಥ ಸಿಂಹಾಸನ ನನ್ನಲ್ಲಿ ನಿನ್ನಲ್ಲಿ ನೆಲೆಗೊಂಡಿದೆ ಪ್ರಿಯರೇ ದೇವರ ಆತ್ಮನಿಗೆ ನಮ್ಮ ಜೀವಿತವನ್ನು ಪೂರ್ತಿಯಾಗಿ ಒಪ್ಪಿಸಿಕೊಡೋಣ ಈಗಲೂ ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ಕರ್ತನೇ ನಮ್ಮ ಆರಾಧನೆಯಲ್ಲಿ ಮಹಿಮೆ ಹೊಂದುತ್ತಾ ಇದೆಯಾ ಸ್ತೋತ್ರ ನೀನು ನಮ್ಮ ಮಧ್ಯದಲ್ಲಿ ತಿರುಗಾಡುವ ದೇವರು ನಡೆದಾಡುವ ದೇವರಾಗಿದ್ದಿ ಸ್ವಾಮಿ ದೇವರೇ ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರ ಅನುಭವಿಸುವಂತೆ ಸಹಾಯ ಮಾಡು ಒಂದು ಅಮೂಲ್ಯ ಸಮಯವನ್ನು ನಿಮ್ಮ ಕರುಗಳಲ್ಲಿ ಕೊಡ್ತಾ ಇದ್ದೇವೆ ರಾಜ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ತಂದೆಯೇ ಆಮೆನ್ 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 ಹಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈಗಾಗಲೇ ನಾವು ದೇವರನ್ನು ಸ್ತುತಿಸಿದ್ದೇವೆ ಆರಾಧಿಸಿದ್ದೇವೆ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಿದ್ದೇವೆ ಚೈತನ್ಯ ವಾಕ್ಯ ಈ ಒಂದು ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಪ್ರಿಯ ದೇವಜನ ದೇವ ಮಕ್ಕಳು ವೀಕ್ಷಿಸುವಂಥ ಯಾರೇ ನೀವು ಆಗಿರಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕೋರಿಕೆ ಇರುವುದಾದರೆ ಅಲ್ಲಿ ಫೋನ್ ನಂಬರ್ ಬರ್ತಾ ಇರ್ತದೆ ದಯವಿಟ್ಟು ನೀವು ನಮ್ಮ ಆ ಫೋನ್ ನಂಬರ್ ನೀವು ನಮ್ಮಲ್ಲಿ ಸಂಪರ್ಕಿಸ್ಬೋದು ನಿಮ್ಮ ಎಂಥ ಪರಿಸ್ಥಿತಿ ಇದ್ದರೂ ಸಹ ನಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ ನೀವು ಖಂಡಿತವಾಗಿ ನೀವು ಯಾವ ಸಮಯದಲ್ಲೂ ಸಹ ನಮಗೆ ಪ್ರಾರ್ಥನೆಗಾಗಿ
ಕರೆ ಕೊಡಬಹುದು ಹಲ್ಲೆಲೂಯಾ ಈ ಸಮಯದಲ್ಲಿ ಪ್ರಿಯರೇ ನಾವು ದೇವರ ವಾಕ್ಯ ಚೈತನ್ಯಗೊಳಿಸುವಂತ ದೇವರ ವಾಕ್ಯ ಎನ್ಕರೇಜಿಂಗ್ ವರ್ಡ್ ಅಂದ್ರೆ ಇವತ್ತು ನಾವು ನೋಡ್ತೇವೆ ಮನುಷ್ಯನ ಮಾತುಗಳು ನಮ್ಮನ್ನು ಸಂತೈಸುವುದಿಲ್ಲ ಯಾವ ಮಾತುಗಳು ನಮ್ಮನ್ನು ಸಂತೈಸುವುದಿಲ್ಲ ಆದರೆ ದೇವರ ವಾಕ್ಯ ನಮ್ಮನ್ನು ಸಂತೈಸುವಂತದಾಗಿರ್ತದೆ ಓ ದೇವರ ವಾಕ್ಯ ನಮ್ಮನ್ನು ಚೈತನ್ಯಗೊಳಿಸುವಂತದ್ದು ಆಗಿರ್ತದೆ ಅದಕ್ಕೆ ಭಕ್ತನೇ ಕೇಳ್ತದನೆ ನೀನು ನನ್ನನ್ನು ಚೈತನ್ಯಗೊಳಿಸಿದಿಲ್ವಾ ಹಲ್ಲೆಲೂಯಾ ದೇವರ ವಾಕ್ಯ ಹೇಳ್ತದೆ ನೀನು ನನ್ನನ್ನು ಚೈತನ್ಯಗೊಳಿಸಿದಿಲ್ವಾ ಪ್ರಿಯರೇ ನಾವು ನೋಡ್ತೀವಿ ಚೈತನ್ಯಗೊಳಿಸುವಂತ ದೇವರ ಮಾತುಗಳು ಮಾತ್ರ ಮನುಷ್ಯನಿಗೆ ಚೈತನ್ಯಗೊಳಿಸುವಂತೆ ಮಾಡ್ತದೆ ಈ ದಿವಸ ಕಳೆದುಕೊಂಡದನ್ನು ದೇವರು ಮತ್ತೆ ಕೊಡುವಂಥದ್ದು ಒಂದು ವೇಳೆ ಪ್ರಿಯ ದೇವಚನ ದೇವ ಮಕ್ಕಳೇ ನಾವು ಕೆಲವು ಸಾರಿ ಆಲೋಚನೆ ಮಾಡ್ತೇವೆ ಅಯ್ಯೋ ನನ್ನಲ್ಲಿ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ ನಾನು ಅಭಿಷೇಕವನ್ನು ಕಳ್ಕೊಂಡಿದ್ದೇನ ಅಯ್ಯೋ ನನ್ನ ಪ್ರಾರ್ಥನಾತ್ಮವನ್ನು ಕಳ್ಕೊಂಡಿದ್ದೇನೆ ಕೆಲವು ಸಾರಿ ನಾವೇನು ಮಾಡ್ತೇವೆ ಕಳ್ಕೊಂಡಂಥ ಸ್ಥಿತಿಯಲ್ಲಿ ನಾವಿರ್ತೇವೆ ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ ಆತ ನಮ್ಮನ್ನು ಸಂತೈಸಿದ್ದಾನೆ ಏನಂದರೆ ನಾವು ಕಳೆದುಕೊಂಡದನ್ನು ದೇವರು ನಮಗೆ ತಿರುಗಿ ಕೊಡುವ ದೇವರಾಗಿದ್ದಾನೆ ಹಾಲೆಲೂಯಾ ಆತನು ಮಾರ್ಪಡದ ದೇವರು ಒಂದು ವೇಳೆ ನೀನು ಅಭಿಷೇಕವನ್ನು ಕಳ್ಕೊಂಡಿರ್ಬೋದು ಪ್ರಾರ್ಥನಾತ್ಮನ ಕಳ್ಕೊಂಡಿರ್ಬೋದು ಮತ್ತು ದೇವರ ಅನ್ಯತನೆ ಕಳ್ಕೊಂಡಿರ್ಬೋದು ನೀನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ನೀವು ಮಾನಸಾಂತರ ಪಟ್ಟು ದೇವರ ಕಡೆಗೆ ನಿನ್ನನ್ನು ಒಪ್ಪಿಸಿಕೊಡುವಾಗ ನೀನು ಏನು ಕಳೆದುಕೊಂಡಿಯ ದೇವರು ಅದಕ್ಕೆ ಕೂಡಿಸಿಕೊಡುವ ದೇವರಾಗಿದ್ದಾನೆ ಪ್ರಿಯದ ದೇವಜನರೇ ಅಲ್ಲಿ ಲೂಕ 19 ಅತ್ತೆ ಹೇಳ್ತದೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಈ ಮಾತುಗಳನ್ನು ನಾವು ನೋಡ್ತೇವೆ ಬಹಳ ವೇದನೆಯಿಂದ ಕಣ್ಣೀರಿಂದ ಹೇಳುದು ನಾವು ನೋಡ್ತೇವೆ ಹಲ್ಲೆಲೂಯಾ ಆತನು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದದಕ್ಕೆ ಅನೇಕ ಕಾರಣಗಳುಂಟು ಅದು ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿರ್ತದೆ ನೋಡಿ ಮಾರ್ಕ್ 10:45 ನೋಡ್ತೇವೆ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು ಅಂತ ಹಲ್ಲೆಲೂಯಾ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ನಾವು ಏನು ಕಳ್ಕೊಂಡಿದ್ದೇವ ಅದನ್ನು ಕೊಡುವುದಕ್ಕಾಗಿ ಬಂದನೇ ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ನಮಗೆ ತಿಳಿಸುವಂಥದ್ದಾಗಿರ್ತದೆ ಹಲ್ಲೆಲೂಯಾ ಪ್ರಿಯ ದೇವಜನ ದೇವ ಮಕ್ಕಳೇ ನಮ್ಮ ದೇವರು ಕಳೆದುಕೊಂಡದನ್ನು ಮತ್ತೆ ಕೊಡುವ ದೇವರಾಗಿದ್ದಾನೆ ಹಲ್ಲೆಲೂಯಾ ಇವತ್ತು ನಾವು ನೋಡ್ತೀವಿ ಮನುಷ್ಯರು ನಾವು ಕಳೆದುಕೊಂಡ ದೇವರು ಮನುಷ್ಯರು ಕೊಡುವುದಿಲ್ಲ ಆದರೆ ನಮ್ಮ ದೇವರು ಈ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ ನಮ್ಮ ದೇವರು ಕಳೆದುಕೊಂಡದನ್ನು ಕೊಡುವ ದೇವರಾಗಿದ್ದಾನೆ ಆತನೇ ಭೂಮಿಗೆ ಬಂದಾಗ ಪ್ರೇರೆ ಈ ಲೋಕಕ್ಕೆ ಆತನು ಮನುಷ್ಯ ಕುಮಾರನಾಗಿ ಬಂದಾಗ ನಾವು ನೋಡ್ತೇವೆ ಕಳೆದುಕೊಂಡದನ್ನು ಹುಡುಕಿಕೊಂಡು ಆತನು ವಿಮೋಚಿಸುವುದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ನೋಡಿ 38 ವರ್ಷದಿಂದ ನಮಗೆಲ್ಲರಿಗೂ ಗೊತ್ತು 38 ವರ್ಷದಿಂದ ಅಸ್ವಸ್ಥನಾಗಿದ್ದಂಥ ಅವನನ್ನು ಹುಡುಕಿಕೊಂಡು ಹೋದ ಎಲ್ಲಿಗೆ ಹೋದ ಎರಸಿನ ಪಕ್ಕದಲ್ಲಿರುವ ಬೆಸದ ಕೊಳದ ಬಳಿಗೆ ನಾವು ಯೇಸು ಸ್ವಾಮಿ ಹೋಗುವುದನ್ನು ನೋಡ್ತೇವೆ 38 ವರ್ಷದಿಂದ ಅವನೇನು ಕಳ್ಕೊಂಡಿದ್ದಾನೆ ತನ್ನ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ ತನ್ನ ಕುಟುಂಬವನ್ನು ಕಳ್ಕೊಂಡಿದ್ದಾನೆ ತನ್ನ ಜೀವಿತದಲ್ಲಿ ಯಾರ ಒಂದು ಸಹಾಯ ಇಲ್ಲದ ಸ್ಥಿತಿಯಲ್ಲಿ 38 ವರ್ಷ ಆತನ ಆ ಸ್ಥಿತಿಯಲ್ಲಿ ಇದ್ದ ದೇವರ ವಾಕ್ಯ ಇರ್ತದೆ ಪ್ರಿಯರೇ ನೋಡ್ರಿ ಕಳ್ಕೊಂಡು ಆ ವ್ಯಕ್ತಿಯ ಬಳಿಗೆ ಯೇಸು ಸ್ವಾಮಿ ಹೋಗುವುದು ನೋಡ್ತೇವೆ ಇವತ್ತು ನೀನು ಏನು ಕಳ್ಕೊಂಡಿದ್ಯಾ ಯೇಸು ನಿನ್ನ ಬಳಿಗೆ ಬರುವಾತನಾಗಿದ್ದಾನೆ ಹಲ್ಲೆಲೂಯಾ ಎರಡನೇದಾಗಿ ನಾವು ನೋಡ್ತೇವೆ ಪ್ರೇರೆ ನೀವು ಯೋಹಾನ ಬರೆದ ಸುವಾರ್ತೆ 4:24 ನೋಡು ಅಲ್ಲಿ ಒಬ್ಬಳ ಸ್ತ್ರೀಯ ನಾವು ನೋಡ್ತೇವೆ ಅವಳ ಹೆಸರೇನಂದ್ರೆ ಸಮರಿಯ ಸ್ತ್ರೀ ಅವಳು ಕಳೆದುಕೊಂಡ ಸಂತೋಷ ಸಮಾಧಾನ ಕೊಡುವುದಕ್ಕಾಗಿ ನಾವು ನೋಡ್ತೇವೆ ಮಧ್ಯಾಹ್ನ ಬಿಸಿಲಿನಲ್ಲಿ ಸಮರದಲ್ಲಿರುವ ಬಾವಿಯ ಬಳಿಗೆ ಹೋಗಿ ನಿಂತೇನೆ ಅಲ್ಲಿ ಮಧ್ಯಾಹ್ನ ಮಟ್ಟ ಮಟ್ಟ ಆ ಒಂದು ಬಿಸಿಲಿನ ಬಿಸಿಲಿನ ತಾಪದಲ್ಲಿ ಯೇಸು ಸ್ವಾಮಿ ಕಳೆದುಕೊಂಡಂಥ ಆ ಸಮರಿ ಸ್ತ್ರೀ ಸಂತೋಷವನ್ನು ಸಮಾಧಾನವನ್ನು ಕಳ್ಕೊಂಡಿದೆ ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತು ಅವಳ ವಿಷಯ ಹಲ್ಲೆಲೂಯಾ ಎಂಥ ಒಳ್ಳೆ ದೇವರ ಪ್ರೇರೆ ಕಳೆದುಕೊಂಡದನ್ನು ನಮಗೆ ದೇವರು ತಿರುಗಿ ಕೊಡುವಂಥ ದೇವರಾಗಿದ್ದಾನೆ ಹಲ್ಲೆಲೂಯಾ ಕಳೆದುಕೊಂಡನ್ನು ದೇವರು ಕೊಡುವಂಥ ಬಯಸುವಂಥ ದೇವರು ನಾವು ನೋಡ್ತೀವಿ ಇನ್ನೊಂದು ಭಾಗದ ನೋಡುವ ದೆವ್ವ ಪೀಡಿತನಾದ ಆ ಒಂದೊಬ್ಬ ಮನುಷ್ಯನನ್ನು ದೇವರು ಎಲ್ಲಿಗೆ ಹುಡುಕಿಕೊಂಡು ಹೋಗ್ತಿದ್ದಾನೆ ಸ್ಮಶಾನಕ್ಕೆ ಹುಡುಕಿಕೊಂಡು ಹೋಗುವುದನ್ನು ನಾವು ನೋಡ್ತೇವೆ ಮಾರ್ಕ್ 5 ನೋಡುವಾಗ ಹಲ್ಲೆಲೂಯಾ ನಾವು ನೋಡ್ತೇವೆ ಆ ಮನುಷ್ಯ ಎಲ್ಲಿ ಸ್ಮಶಾನದಲ್ಲಿ ಎಲ್ಲ ತನ್ನ ಸಂಬಂಧವನ್ನು ತನ್ನ ಮನೆಯವರನ್ನು ಕಳ್ಕೊಂಡಿದ್ದಾನೆ ಮತ್ತು ತನ್ನ ಮನಸ್ಸೀಮಿತವನ್ನು ಕಳ್ಕೊಂಡಿದ್ದಾನೆ ದೇವ ಬಾಧಿತನಾಗಿದ್ದಾನೆ ಅಲ್ಲಿ ನೋಡ್ತೀವಿ ಸಮಾಧಿಯ ಬಳಿಯಲ್ಲಿದ್ದಾನೆ ಯಾರು ಆತನಿಗೆ ಕೇಳಲಿಕ್ಕೆ ಹೋಗ್ತಾ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಯೇಸು ಸ್ವಾಮಿ ಹುಡುಕಿಕೊಂಡು
ಆತನ ಬಳಿಗೆ ಹೋಗೋದನ್ನ ನೋಡ್ತೇವೆ ಅಂತ ಒಳ್ಳೆ ದೇವರೇ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡೋದಕ್ಕೆ ಬಂದನು ಹಲ್ಲೆಲೂಯಾ ಪ್ರಿಯ ದೇವಜನ ದೇವ ಮಕ್ಕಳೇ ನೀನು ಯಾವುದನ್ನು ಕಳಕೊಂಡಿದ್ಯಾ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನೀನು ಏನನ್ನು ಕಳಕೊಂಡಿದ್ಯಾ ಇವತ್ತು ಯೇಸು ನಿನಗೆ ಕಳೆದುಕೊಳ್ಳೋದನ್ನು ತಿರುಗಿ ಕೊಡುವ ದೇವರಾಗಿದ್ದಾನೆ ಹಲ್ಲೆಲೂಯಾ ನೋಡಿ ನಾವು ನೋಡ್ತೇವೆ ನ್ಯಾಯಸ್ಥಾಪಕರು 16:28 ನಾವು ನೋಡುವಾಗ ನಾನು ಅವರಿಗೆ ಮುಯಿ ತಿರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸಿ ಒಂದು ಮಾತನ್ನು ಯಾರು ಹೇಳ್ತೇನೆಂದ್ರೆ ಗ್ರೇಟ್ ನಾವು ನೋಡ್ತೇವೆ ನ್ಯಾಯಸ್ಥಾಪಕನಾಗಿರೋ ಬಲವಾಗಿ ದೇವರ ಆತ್ಮದಿಂದ ತುಂಬಲ್ಪಟ್ಟಂತ ವ್ಯಕ್ತಿ ಯಾರು ಗೊತ್ತಾನ ಸಂಸೋನನು ನಾವು ನೋಡ್ತೇವೆ ನಾವು ನೋಡ್ತೇವೆ ಈ ಒಂದು ಆತ ನ್ಯಾಯಾಧಿಪತಿ ಮಾತ್ರವಲ್ಲವನು ದೇವರಿಂದ ಆರಿಸಲ್ಪಟ್ಟನು ಅಭಿಷೇಕಿಸಲ್ಪಟ್ಟವನು ಹಲ್ಲೆಲೂಯಾ ಜನರು ಅವನ ಮೇಲೆ ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಏನಂದ್ರೆ ಸಂಸೋನನ ಮೂಲಕ ನಮಗೆ ದೇವರು ಬಿಡುಗಡೆಯನ್ನು ಕೊಡ್ತಾನೆ ಅದೇ ರೀತಿ ಅವರ ತಂದೆ ತಾಯಿಗಳು ಸಹ ನಂಬಿದ್ರು ಏನಂದ್ರೆ ನನ್ನ ಮಗನ ಮೂಲಕ ಫಿಲಿಸ್ತೀನಿಂದ ದೇವರು ನಮಗೆ ಬಿಡುಗಡೆಯನ್ನು ಕೊಡ್ತಾನೆ ಮೂರನೇದಾಗಿ ನೋಡುವಾಗ ಪ್ರೇರೆ ಕರ್ತನು ಸಹ ಅವನ ಮೇಲೆ ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದ ಯಾಕೆ ಯಾರಿಗಿಲ್ಲದಂತ ನಂಬಲು ಅಸಖ್ಯವಾದ ಬಲವನ್ನು ದೇವರು ಅವನಿಗೆ ಕೊಡುವುದನ್ನು ನಾವು ನೋಡ್ತೇವೆ ಹಲ್ಲೆಲೂಯಾ ನೀವು ನ್ಯಾಯಸ್ಥಾಪಕರ 16 ಓದುವಾಗ ಅವನ ಜೀವಿತದಲ್ಲಿ ಮಾಡಿದಂತ ಮಾತ್ರವಾದ ಕಾರ್ಯಗಳು ಏನೆಂಬುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ನಾವು ನೋಡ್ತೇವೆ ಪ್ರೇರೆ ಆತನ ತನ್ನ ಜೀವಿತದಲ್ಲಿ ಅಶುದ್ಧವಾದ ಇಚ್ಛೆಗಳಿಗೆ ಸ್ಥಳವನ್ನು ಕೊಟ್ಟು ಎಲ್ಲ ಬಲವನ್ನು ಕಳೆದುಕೊಂಡುದನ್ನು ನೋಡ್ತೇವೆ ನಮಗೆ ಗೊತ್ತು ತಿಳಿಯಲ ಆ ಒಂದು ಸ್ತ್ರೀಯ ಮೂಲಕ ಅವಳೆಲ್ಲವನ್ನು ಕಳಕೊಂಡುದನ್ನು ನೋಡ್ತೇವೆ ಆದರೆ ಪ್ರಿಯ ದೇವಜನೇ ಅದನ್ನು ನೋಡ್ತೇವೆ ಆಗಲೇ ಅವನೇನು ಮಾಡ್ತಾನೆ ದೇವರನ್ನು ಹೃದಯವನ್ನು ಕರಗಿಸುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಎಲ್ಲಿ ಗೊತ್ತಾನ ಎಲ್ಲವನ್ನು ಕಳ್ಕೊಂಡಿದ್ದಾನೆ ಅಭಿಷೇಕ ಕಳ್ಕೊಂಡಿದ್ದಾನೆ ಬಲವನ್ನು ಕಳ್ಕೊಂಡಿದ್ದಾನೆ ಈಗ ಫಿಲಿಸ್ತೀಯರ ಮಧ್ಯದಲ್ಲಿ ಆತನು ಒಂದು ಗೇಲಿಗೆ ಹೋಗುವಂಥ ವಸ್ತುವಾಗಿ ಆತನು ಕಂಡು ಬರ್ತಿದ್ದಾನೆ ಆ ಸಮಯದಲ್ಲಿ ದೇವರ ಹೃದಯವನ್ನು ಕರಗಿಸುವಂಥ ಒಂದು ಪ್ರಾರ್ಥನೆಯನ್ನು ಆತನು ಮಾಡ್ತಿದ್ದಾನೆ ಯಾರು ಇಲ್ಲಿ ನಾವು ನೋಡ್ತೇವೆ ನ್ಯಾಯಸ್ಥಾಪಕನಾಗಿರುವ ಯಾ ನಾವು ಸಂಸೋನನು ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಪ್ರೇರಿ ಅವನು ಕಳೆದುಕೊಂಡ ಫಲ ಅವನ ಮೇಲೆ ಬರುವುದು ನಾವು ನೋಡ್ತೇವೆ ಅವನು ಕಳೆದುಕೊಂಡದನ್ನು ಪುನಃ ಕರ್ತನ ಅವನಿಗೆ ಕೊಟ್ಟು ಅವನ ಕಣ್ಣರನ್ನು ಕಂಡು ಮನ ಮರಗಿದ ದೇವರು ನಮ್ಮ ದೇವರಾಗಿದ್ದಾನೆ ಹಲ್ಲೆಲೂಯಾ ನಮಗೆಲ್ಲರಿಗೂ ಗೊತ್ತು ಆತನು ಜೀವಿತನಾಗಿರುವಾಗ ಏನನ್ನು ಮಾಡಿದನ ಅದಕ್ಕಿಂತ ಆತನು ಸಾಯುವಂಥ ಸಮಯದಲ್ಲಿ ಎರಡಷ್ಟಾಗಿ ದೇವರಿಗಾಗಿ ಕಾರ್ಯವನ್ನು ಮಾಡುವುದನ್ನು ನಾವು ನೋಡ್ತೇವೆ ಹಲ್ಲೆಲೂಯಾ ನಾವು ಪ್ರಿಯರೇ ನಾನು ಈಗಾಗಲೇ ನಾನು ಹೇಳಿದೆ ನೀನು ಯಾವುದನ್ನು ಕಳ್ಕೊಂಡಿದ್ಯಾ ಅಭಿಷೇಕವನ್ನು ಕಳ್ಕೊಂಡಿದ್ಯಾ ಪ್ರಾರ್ಥನೆಯನ್ನು ಕಳ್ಕೊಂಡಿದ್ಯಾ ಹಲ್ಲೆಲೂಯಾ ಕರ್ತನ ಕರೆಗಳು ನೆಲೆಸಿರದೆ ಹೋಗಿರಬಹುದು ಕಳೆದುಕೊಂಡದನ್ನ ಕುರಿತು ಕಣ್ಣೀರು ಸುರಿಸ್ಬೇಡ ಬದಲಾಗಿ ಕರ್ತನ ಸನ್ನಿಧಿಗೆ ತಿರುಗಿಕೋ ಕರ್ತನು ನಿನಗೆ ಏನು ಕಳ್ಕೊಂಡಿದ್ಯಾ ದೇವರನಿಗೆ ಕೊಡುವ ಆತನಾಗಿದ್ದಾನೆ ಹಲ್ಲೆಲೂಯಾ ನಮ್ಮ ದೇವರು ಮನ ಮರುಗ ದೇವರ ಪ್ರೇರೆ ನಮ್ಮ ದೇವರು ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವು ಅಷ್ಟೇ ದೂರ ಪಾಪಗಳನ್ನು ಪರಿಹರಿಸುವ ದೇವರು ದೇವರ ವಾಕ್ಯ ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬೆಳಗ್ಗೆ ಮಾಡುವ ದೇವರು ಈ ವಾಕ್ಯ ಭಾಗ ನೋಡುವಾಗ ಕಳೆದುಕೊಂಡ ಫಲ ತನ್ನ ಪಾಪದ ನಿಮಿತ್ತ ಎಲ್ಲ ಫಲವನ್ನು ಕಳ್ಕೊಂಡ ಒಂದು ಕಡೆ ಮನಸ್ಸಾಕ್ಷಿ ಇನ್ನೊಂದು ಕಡೆ ನೋಡ್ತೇವೆ ಆತನ ಕೈದೇ ಆಗಿ ಕಣ್ಣು ಕೀಳಲ್ಪಟ್ಟಂತ ಹೀನವಾದ ಸ್ಥಿತಿಯಲ್ಲಿರುವಾಗ ಆತನು ದೇವರ ಹೃದಯವನ್ನು ಕರಗಿಸುವಂಥ ಒಂದು ಪ್ರಾರ್ಥನೆ ಮಾಡಿದ ಪ್ರಿಯ ದೇವಜನ ದೇವ ಮಕ್ಕಳೇ ವೀಕ್ಷಿಸುವಂಥವರೇ ಇವತ್ತು ನೀನು ಯಾವ ಸಂಗತಿಯಲ್ಲಿ ಬಿತ್ತು ಹೋಗಿದೆಯಾ ದೇವರ ಕಡೆಗೆ ತಿರುಗಿಕೋ ಹಲ್ಲೆಲೂಯಾ ದೇವರ ತಿರುಗೋ ಸರಿ ಆತನ ಉನ್ನತ ಫಲದಿಂದ ನೀನು ತುಂಬಿಸುವ ದೇವರಾಗಿದ್ದಾನೆ ಹಲ್ಲೆಲೂಯಾ ಆದ್ದರಿಂದ ಭಯಪಡಬೇಡ ಚಿಂತೆ ಮಾಡಬೇಡ ನನ್ನ ದೇವರು ಇನ್ನೆಲ್ಲ ಪರಿಸ್ಥಿತಿಯನ್ನು ಬಲ ಆತನು ಹಲ್ಲೆಲೂಯಾ ಆತನು ಒಂದೇ ಬಯಸ್ತಾನೆ ನನ್ನ ಕಡೆಗೆ ತಿರುಗೋ ಇಲ್ಲಿ ನಾವು ನೋಡ್ತೀವಿ ಸಂಸಾರ ತನ್ನ ಮಾಂಸದ ಇಚ್ಛೆ ಮೂಲಕ ಎಲ್ಲವನ್ನು ಕಳ್ಕೊಂಡ ಆದ ದೇವರ ಹೃದಯವನ್ನು ಕರಗಿಸುವ ಪ್ರಾರ್ಥನೆ ಮೂಲಕ ಪುನಃ ಅದ ಫಲವನ್ನು ಹೊಂದಿಕೊಂಡ ಉನ್ನತವಾದ ಕಾರ್ಯ ದೇವರಿಗಾಗಿ ಮಾಡುವುದು ನಾವು ನೋಡ್ತೇವೆ ಹಲ್ಲೆಲೂಯಾ ನೋಡಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಅಂಥ ಪ್ರೀತಿಮಯ ದೇವರಾಗಿದ್ದರೆ ಹೊಸ ಒಡಂಬಡಿಕೆ ಯೇಸುವಿನ ರಕ್ತ ತೊಳೆಯಲ್ಪಡ ನಾವು ಏನು ಕಳ್ಕೊಂಡಿದ್ರು ದೇವರ ವಾಕ್ಯ ಹೇಳ್ತದೆ ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಂದ ಎಚ್ಚೆತ್ತುಕೋ ಪುನಃ ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಹೇಳಿ ಹಲ್ಲೆಲೂಯಾ ಆದ್ದರಿಂದ ದೇವ ಸಭೆ ದೇವ ಮಕ್ಕಳೇ ದೇವ ಜನ ಈ ದಿವಸ ಸಂತೋಷ ಪಡು ಯಾಕಂದರೆ ನೀನು ಕುಗ್ಗಿ ಹೋಗುವಂಥ ದೇವರಿಗೆ ಇಷ್ಟ ಅಲ್ಲ ನೀನು ಮೂಳೆಯಲ್ಲಿರುವುದು ದೇವರಿಗೆ ಇಷ್ಟ ಅಲ್ಲ ನೀನು ಇರುವಂಥ ಸ್ಥಿತಿಯಲ್ಲಿ ತಿರುಗಿಕೊಳ್ಳೋದಾದರೆ ದೇವರು ಉನ್ನತವಾದ ಫಲವ ನಮಗೆ ಕೊಡುವ ದೇವರಾಗಿದೆ ನಾವು ನೋಡಿದ್ದೇವೆ ಆ ಯಾವುದ್ಯಾವುದನ್ನು ಕಳ್ಕೊಂಡು ದೇವರು ಅವರಿಗೆ ತಿರುಗಿ ಕೊಡುವುದು ನಾವು ನೋಡ್ತೇವೆ ಅದೇ ರೀತಿ ಯೋಬೇಲ 2:25 ನಾವು ನೋಡ್ತೇವೆ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ
ತಂದು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಪ್ರಿಯರ ಕಳೆದ ಓದದ ವರ್ಷಗಳು ನೀನು ಏನೇನು ಕಳಕೊಂಡಿದ್ದೀಯಾ? ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ ನಾನು ನಿಮ್ಮ ಜೀವಮಾನವೆಲ್ಲ ಹೆಚ್ಚಿಸಿಕೊಡುವೆ ಎಂದು ಕರ್ತನೇ ಹೇಳ್ತಿದ್ದಾನೆ. ಹಲ್ಲೆಲೂಯ. ನಾವು ಅನೇಕ ವರ್ಷಗಳನ್ನು ವ್ಯರ್ಥ ಮಾಡಿರಬಹುದು, ನಮ್ಮ ಫಲವೆಲ್ಲ ಕುಂದಿ ಹೋಗಿರಬಹುದು, ಆದರೆ ಕರ್ತನೇ ಹೇಳ್ತಿದ್ದಾನೆ ನಮ್ಮನ್ನು ಕನಿಕರಿಸಿ ಆಯುಷ್ಯ ಕಾಲವನ್ನು ನಮಗೆ ಹೆಚ್ಚಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ ನೀ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಕೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರ ಯೆಹೋವನ ನಾಮದಲ್ಲಿ ಕೊಂಡಾಡಿರಿ. ನನ್ನ ಜನರು ಎಂದಿಗೂ ಆಶಾ ಭಂಗ ಪಡರಿರಿ. ಇಲ್ಲಿ ನಾವು ನೋಡ್ತೀವಿ ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ನಾವು ನೋಡುವಾಗ ನಾವು ಕಳೆದುಕೊಂಡ ವರ್ಷಗಳನ್ನು ಕರ್ತ ನಮಗೆ ಹಿಂದಿರುಗಿಸುವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ದೇವರನ್ನು ನಾವು ನೋಡ್ತೇವೆ ಅವರು ಪಾಪದ ನಿಮಿತ್ತ ಅವಿದೇತೆ ಮೂಲಕ ಅವರು ಕಳ್ಕೊಂಡಿದ್ದಾರೆ. ಈಗ ನಾವು ನೋಡ್ತೇವೆ ದೇವರು ಹೇಳ್ತಿದ್ದಾನೆ ನಾನು ಏನೇನು ನೀವು ಕಳ್ಕೊಂಡಿದ್ದೀರಾ? ವರ್ಷವನ್ನು ಕಳ್ಕೊಂಡಿರ್ಬೋದು, ನಮ್ಮ ಆಯುಷ್ಯವನ್ನು ಕಳ್ಕೊಂಡಿರ್ಬೋದು, ಆರೋಗ್ಯವನ್ನು ಕಳ್ಕೊಂಡಿರ್ಬೋದು. ಅಲ್ಲಿ ಹೇಳ್ತೇನೆ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಕೊಡುವೆ. ಹಲ್ಲೆಲೂಯ. ದೇವರು ನೋಡ್ರಿ ಕಳೆದುಕೊಂಡ ನೀನು ಏನೇನು ವರ್ಷಗಳನ್ನು ಕಳೆದುಕೊಂಡಿದ್ಯಾ? ಹಲ್ಲೆಲೂಯ. ದೇವರು ಅದಕ್ಕೆ ಪ್ರತಿಯಾಗಿ ಹಲ್ಲೆಲೂಯ ಕಟ್ಟಿ ಕೊಡ್ತೇನೆ ಹೇಳ್ತಿದ್ದಾನೆ, ಅಂದರೆ ಕೂಡಿಸಿ ಕೊಡ್ತೇನೆ ಹೇಳ್ತಾನೆ. ಹಲ್ಲೆಲೂಯ. ತಿಂದು ಬಿಟ್ಟ ವರ್ಷಗಳನ್ನು ದೇವರು ನಮಗೆ ಕೂಡಿಸಿಕೊಡೋ ದೇವರು. ಪ್ರಿಯ ದೇವಜನ ದೇವ ಮಕ್ಕಳೇ, ಎಷ್ಟೆಲ್ಲ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಭಯಪಡಬೇಡ, ಕುಗ್ಗಿ ಹೋಗಬೇಡ. ಅಯ್ಯೋ ನನಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ವರ್ಷಗಳು ಕಳಿಸಿ ಹೋಗ್ತಾ ಉಂಟು, ವರ್ಷಗಳು ಹೋಗ್ತಾ ಉಂಟು, ಬೇತು ನನ್ನ ಜೀವಿತದಲ್ಲಿ ಏನು ಹೇಳಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಆಶೀರ್ವಾದ ಇಲ್ಲ, ನನ್ನ ಕುಟುಂಬಕ್ಕೆ ನಾನು ಹೊರೆ ಆಗಿದ್ದೇನೆ. ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬಾ. ಇಲ್ಲಿ ನಾನು ನೋಡುವಾಗ ದೇವರು ಹೇಳ್ತಿದ್ದಾನೆ ತಿಂದು ಬಿಟ್ಟ ವರ್ಷ ನಾನು ನಿಮಗೆ ಕೊಡ್ತೇನೆ ಹೇಳಿ. ಇದು ದೇವರ ವಾಗ್ದಾನ ಪ್ರಿಯರೇ. ಹಲ್ಲೆಲೂಯ. ನಾವು ನೋಡ್ತೇವೆ ಇನ್ನೊಂದು ಇಲ್ಲಿ ವ್ಯಕ್ತಿ ನಾವು ನೋಡ್ತೇವೆ, ಕೀರ್ತನೆ 51:12 ನಿನ್ನ ರಕ್ಷಣ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆತರನಾಗು. ನೋಡಿ ಪ್ರೇರೆ, ದಾವಿದನು ಈ ಒಂದು ವಾಕ್ಯ ಭಾಗನ ಕೀರ್ತನೆ 50 ನೋಡುವಾಗ ದಾವಿದನು ಬೆಸ್ಸಬೇಲೆ ಪಾಪ ಮಾಡಿದ ನಿಮಿತ್ತವಾಗಿ ಆತನ ನೋಡ್ತೇವೆ ತನ್ನ ಏನು ಮಾಡ್ತಿದ್ದಾನೆ, ರಕ್ಷಣಾ ಆನಂದವನ್ನು ಕಳ್ಕೊಂಡಿದ್ದಾನೆ, ಮಾತುವಲ್ಲ ಸಿದ್ಧ ಮನಸ್ಸನ್ನು ಕಳ್ಕೊಂಡಿದ್ದಾನೆ, ಪವಿತ್ರಾಪನ ಅನುಭವನ ಒಂದು ಕಳ್ಕೊಂಡಿದ್ದಾನೆ. ಈಗದೆ ಆತನು ಮಾನಸಾಂತರ ಪಟ್ಟು ದೇವರಲ್ಲಿ ಕೇಳಿಕೊಳ್ತಿದ್ದಾನೆ, ಏನಂದರೆ ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸು, ನನಗೆ ಆತರನಾಗು. ಈ ಒಂದು ವಾಕ್ಯ ನೋಡುವಾಗ ಒಬ್ಬನು ಪಾಪ ಮಾಡುವಾಗ ಪ್ರೇರೆ ಮನಸ್ಸಾಕ್ಷಿ ಅವನನ್ನು ಬಾಧಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಅವ ಕರ್ತನಿಗೆ ಆತನ ಏನು ಮಾಡ್ತಾನೆ, ದೂರವಾಗಿರ್ತಾನೆ ಪಾಪದ ನಿಮಿತ್ತ. ಸೈತಾನನಿಗೆ ಅವನ ದೂತರಿಗೆ ದೊಡ್ಡ ಸಂತೋಷ ಉಂಟಾಗ್ತದೆ, ಯಾಕೆ ಈತನನ್ನು ಪಾಪದಲ್ಲಿ ಕೆಡಿಸಿದೆ ನೋಡಿ. ಆದರೆ ನೋಡ್ತೇವೆ ಕರ್ತನ ಹೃದಯ ವೇದನೆ ಪಡುವಂಥದ್ದು, ಯಾಕಂದರೆ ಅಲ್ಲಿ ನಾವು ನೋಡ್ತೇವೆ ಪ್ರೇರೆ ಕುರಿ ಮೇಯಿಸುತ್ತ ದಾವಿದನ ನೋಡುವಾಗ ಕರ್ತನು ಅವನನ್ನು ಎಷ್ಟು ಪ್ರೀತಿಸಿದ, ನನಗೆ ಅವನಿಗೆ ಅನೇಕ ವಾಗ್ದಾನಗಳನ್ನು ಮಾಡಿದ, ಅಭಿಷೇಕಿಸಿದ. ಮಾತ್ರವಲ್ಲ ಇಸ್ರಾಯೇಲರ ಅರಸನಾಗಿ ಅವನನ್ನು ದೇವರು ಅಭಿಷೇಕಿಸಿ ಆತನನ್ನು ಉದ್ಧರಿಸಿದ ನಾವು ನೋಡ್ತೇವೆ. ಹಲ್ಲೆಲೂಯ. ಆದರೆ ಅವನು ನಾವು ನೋಡ್ತೇವೆ ಆ ಸಮಯದಲ್ಲಿ ಅವನು ಮತ್ತೊಬ್ಬನ ಹೆಂಡತಿ ಅಂದರೆ ಬೆಸ್ಸಬೇಲ ಬಳಿ ಹೋಗಿ ಪಾಪ ಮಾಡಿದಾಗ ರಕ್ಷಣಾ ಆನಂದವನ್ನು ಕಳಕೊಂಡ. ಇವತ್ತು ಪ್ರಿಯರೇ ಪಾಪ ನಮ್ಮನ್ನು ಎಲ್ಲವನ್ನು ಕಳೆದುಕೊಳ್ಳುವಂತೆ ಮಾಡ್ತದೆ. ಆದರೆ ನಾವು ನೋಡ್ತೇವೆ ಕರ್ತನಿಗೆ ಅವನಿಗೆ ನಡುವೆ ಇದ್ದ ಸಂಬಂಧ ಐಕ್ಯತೆ ಕಳ್ಕೊಂಡ. ಆದರೆ ನಾವು ನೋಡ್ತೇವೆ ಅಲ್ಲಿ ದಾವಿದನು ಮನೋವ್ಯಥೆಯಿಂದ ಅಳುವಂಥದ್ದು ನಾವು ನೋಡ್ತೇವೆ. ಆಗ ನಾನು ನೋಡ್ತೇವೆ ಪ್ರೇರೇ ಕರ್ತನ ಇಲ್ಲೆಲ್ಲ ನೀನು ಪಾಪ ಮಾಡಿದೆ, ಇನ್ನು ನೀನು ನನ್ನ ಬಳಿಗೆ ಬರೋದಕ್ಕೆ ಯೋಗ್ಯನಲ್ಲ, ನಿನ್ನ ನಾನು ತಳ್ಳಿ ಬಿಟ್ಟಿದ್ದೇನೆ ಹೇಳಿಲ್ಲ ಪ್ರೇರೆ. ಅಂಥ ಪಾಪ ಮಾಡಿದ, ಅವಳ ಗಂಡನನ್ನು ಕೊಲ್ಲಿಸಿದ, ಅಂಥ ಒಂದು ಸ್ಥಿತಿಯಲ್ಲಿ ಆತನ ಮಾನಸಾಂತರ ಪಡುವಾಗ ದೇವರ ವಾಕ್ಯ ಹೇಳ್ತದೆ ಹಲ್ಲೆಲೂಯ ಅವನು ಕಳ್ಕೊಂಡ ರಕ್ಷಣ ಆನಂದವನ್ನು ತಿರುಗಿ ಅವನಿಗೆ ಅನುಗ್ರಹಿಸಿಕೊಡುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವಚನ ದೇವ ಮಕ್ಕಳೇ, ಯಾವ ಸಂಗತಿ ನೀನು ಬಿದ್ದೋಗಿದ್ಯಾ? ಪಾಪದ ನಿಮಿತ್ತ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಬಾಧಿಸ್ತಾ ಉಂಟ? ನೀನು ಭಯಪಡೋಂಥ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯದ ಎಲ್ಲಿಂದ ಬಿದ್ದಿದೆ ಅಲ್ಲಿಂದ ಎಚ್ಚೆತ್ತುಕೋ, ತಿರುಗಿಕೋ, ಪುನಃ ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಪ್ರಿಯರಿಗೆ ನಾವು ನೋಡ್ತೇವೆ ಅಷ್ಟು ದೊಡ್ಡ ದಾವಿದನ್ನು ತಪ್ಪು ಮಾಡುವಾಗ ದೇವರ ಕಡೆಗೆ ತಿರುಗಿಕೊಂಡು ಅವನು ಕಳ್ಕೊಂಡ ರಕ್ಷಣಾನಂದವನ್ನು ತಿರುಗುವಂಸರ ದೇವರವನಿಗೆ ಅನುಗ್ರಹಿಸಿಕೊಂಡು ನಾವು ನೋಡ್ತೇವೆ. ಹಲ್ಲೆಲೂಯ. ನಾವು ನೋಡ್ತೇವೆ ಈ ಸಮಯದಲ್ಲಿ ದೇವರು ಏನು ಬಯಸ್ತದೆ, ನಾವು ದೇವರಲ್ಲಿ ಮನ ಮರಗಬೇಕು. ದೇವರೇ ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದೆ, ನಿನ್ನನಿಗೆ ನೋವು ಕೊಟ್ಟಿದ್ದೇನೆ, ನಾನು ನಿನ್ನ ಕಡೆಗೆ ತಿರುಗಿಕೊಳ್ತೇನೆ ಹೇಳಿ ನಿನ್ನ ಮಾನಸಾಂತರದಿಂದ ಕಣ್ಣೀರು ಸುರಿ ಪ್ರಾರ್ಥಿಸುವಾಗ
कड़ेक सतोष देव नगे तिर्ग सारी दयापाल ना नोड़ते बेस बड़ बड़े पापमे निमित्त गणन को नर आत सतोष समाधान कल्क अल्तने देवर रक्षणानंदवन अनुभस कल्क सतोष दयापाल इवत सतोष कल्क क्रिस्तन सतोष कल्क खंडित नहीं भयपड़ आवश्यकते देवर वाक नम देवर इन कल्क देवर कूड़कोड़न आदि ना देवर सानिध्यली मान सांतर पड़ हालेलुया प्रिय देव जन इन ना नोड़ते समय मूवत् हद्नेटर नोड़ते दावीदन तर हर अमलेकर बिड़क हालेलुया वाक्य भाग नोड़ा दावीदन तुटुब कल्क समय अल हेतदे तन देवर यहोवन बलगौंडे नोड़ वो कड़े ना नोड़ती आतन हंडती मकड़े स्वास्थ्य तक हमारे इन कड़े तन जन कल को तीर्मानी आ समय अललिया आतन देवर वाक्य समय मूवली तन देवर यहोवन तन बलपड़े प्रिय देव जनरे देव मक्कल कणीर आगू दुख कुटुबद बंद समस्या नेमदी तत्तरिसुवन आतन अरितवन हालेलुया नम देवर एल्ला परिस्थितिन बल्लंत देवर प्रियरे आद नीन एकांगी अल्ल निनगोब्ब देवर इद्दाने देवर वाक्यद नावु कई बिडल्पट्टवरल्ल नावु दुख पडोरल्ल नावु देसेगेट्टवरल्ल देवर वाक्यद नावु कई बिडल्पट्टवरु हालेलुया देवर वाक्य कर्तन चित्तविरदे नम जीवित संभव कर्तन अरितवन हालेलुया परिस्थिति नीन समस्ये नीन हादोगंत दिन आतन बलंत देवर आगिदाने हालेलुया अदक्कागि नावु चिंतिसबेकागिद्द आवश्यकते इल्ल योपन हेळ्तिदाने नन्न विमोचकनु जीव स्वरूपनंदु हेळि आतन कर्तनन्नु महिमे पडिसु नावु नोड्तेवे नावु सी दिवस नन्न विमोचकनु जीव स्वरूप ना कर्तन दृष्टिसुव नम कुटुंब देवर कट्टवन हालेलुया आदिन्द देव सभे देव जन देव मक्कळे हालेलुया नाव यावदक्के भयपडोंत आवश्यकते इल्ल ई वाक्य भाग नोडुवाग देवर एष्टु नावु कळकोंड एल्ल वर्ष नावु कळेदुकोंड फल कळेदुकोंड वर्ष कळेदुकोंड संतोष कळेदुकोंड अंत नावु नोड्तेवे नावु नोड्ते कुटुंब एल्लवन्न देवरु तिरुगि कोडुवंतद नावु नोड्तेवे एष्टोंदु ओळ्ळे देवर नमगे इद्दाने हालेलुया चैतन्य वाक्य निम चैतन्य पड़ोस या देवर वाक्य प्रेरे ना ऐन कल्कदेव इवते ना नोड़ते अनेक देव मकलू कुग नानु पापी अय्यो नाते नन के आशीर्वाद इला नन अभिषेक इला अनेक सैतान सुनि भयपड़ आवश्यकते नहीं देवर वाक हेती नड़े तिगिकोड़े नानू निम कड़े तिगिके देवर कड़े तिगिका देवर महाकृपया करण ऐशय ईवत बरयलपटे इवत यून कल्क देवर एरि आतन को आतन हालेलुया ना नोड़ती मनस्से आत पापद निमित्त तान देवरी विरुद्ध पापम ना नोड़ते देवरी विरुद्धवा देवर हृदय के नोवन को देवर कोपे ए नोड़ते ना नोड़ते आतन पापद निमित्त ना नोड़ते आतन सेरे वे आ समय आतन मानसांतर आिगिकाने हेतने देवर प्रसन्नते केकोतने कड़ेक अरसधन देवरवन तिगट इू नम देवर श्रेष्ठव गुण हालेलुया अद वीक्षक देव मकड़े देव जन ना भयपड़े ना चिंत नम जीवमान देवर चिंतेलैदे आवु संभव देवर वाक्य निम्न आश्वसली आमेन प्रेज द लॉर्ड गॉड ब्लेस यू